हाई हेलो नमस्ते फ्रेंड्स वेलकम टू मई यूट्यूब चैनल टेक वर्ल्ड विथ प्रणिका टेक वर्ल्ड प्रणिका मतलब स्वागत सुस्वागत फ्रेंड्स इवती तांत्रिक शिक्षण इलाके ओद्ता डिप्लोमा विद्यार्थी एग्जामिनेशन फीस अरे खजाने टू चलन यहाँ जनरेट और मोबाइल अथवा सिस्टम यहाँ डाउनलोड मोबाइल मत यहाँ अल्लाई मत यहाँ एग्जामिनेशन फीस चलन भर्ती मे संपूर्ण तस्कोड़ी तपड़ स्किप पूर्त नोड़े निम्बर लाइक शेयर सब्सक्राइब फ्रेंड्स निम्ल गेनप अरे तांत्रिक शिक्षण इलाके ओद्ता डिप्लोमा विद्यार्थी एग्जामिनेशन फीस खजाने टू मुखातर सलोद कडाय आगे सो अदिंत मुंचे एग्जामिनेशन फीस एस्टी डिस्कस इन फ्रेंड्स एग्जाम फी डीटेल्स नोड़े फॉर जनरल कैटगरी स्टूडेंट्स एग्जाम फीस फुल एग्जाम रेगुलर ओद्ता है ईदने से नाकु आरने से सो 350 रूपये रेगुलर फीस मत अद्वर जो ऐनपे विद्यार्थी फॉर फुल एग्जाम सेमिस्टर फीस अंत करी मत वन सब्जेक्ट बैक इतना 250 रूपये एक्स्ट्रा कटे मत एर सब्जेक्ट बैक इतना 250 रूपये कटे एरकिंत जास्ती इतना बैकलॉग अंत विद्यार्थी 350 रूपये कटे फ्रेंड्स सो विद्यार्थी कडाय एग्जामिनेशन फीस एस्टिद सारी नोडको नोडको नेक्स्ट नहीं भर्ती याकंद्रे विद्यार्थी एग्जामिनेशन फीस भर्ती मोदी वेरी इंपार्टेंट ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಎಕ್ಸಾಮಿನೇಷನ್ ಫೀಸ್ ನೀವು ಕಟ್ಟದೇ ಇದ್ರೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗೆ ಅಲೋ ಮಾಡೋದಿಲ್ಲ ಹಾಗಾಗಿ ನೀವು ಇದನ್ನು ಭರ್ತಿ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ನೋಡಿ ಇದು ಎಕ್ಸಾಮ್ ಫೀ ಡೀಟೇಲ್ಸ್ ಹೇಳಿದ್ನಲ್ಲ ಈಗ ನಿಮ್ಮ ರೆಗ್ಯುಲರ್ ಫೀಸ್ 350 ಒಂದು ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ಗಿಂತ ಜಾಸ್ತಿ ಬೇಕಿದ್ರೆ 350 ಇಲ್ಲ ಒಂದೆರಡು ಇತ್ತಂದ್ರೆ 250 ರೂಪಾಯಿ ಕಟ್ಟಬೇಕಾಗುತ್ತೆ ಅದೇ ಒಂದು ವೇಳೆ ಸಪೋಸ್ ರಿವ್ಯಾಲೇಷನ್ ಫೀಸ್ ಇತ್ತಪ್ಪ ಅಂದ್ರೆ ಫೋಟೋ ಕಾಪೀಸ್ ಇತ್ತಪ್ಪ ಅಂದ್ರೆ ಯಾವ ಥರ ಬರ್ತೀವಿ ನೋಡಿ ರಿವ್ಯಾಲೇಷನ್ ಫೀಸ್ ಡೀಟೇಲ್ಸ್ ಇರ್ಬೋದು ಒಂದು ಸಬ್ಜೆಕ್ಟ್ಗೆ 550 ರೂಪಾಯಿ ಅದೇ ಫೋಟೋ ಕಾಪಿ ಫೀ ಡೀಟೇಲ್ಸ್ ನೋಡಿದ್ರೆ ಒಂದು ಸಬ್ಜೆಕ್ಟ್ಗೆ 250 ರೂಪಾಯಿನ ಕಟ್ಟಬೇಕಾಗುತ್ತೆ ನೀವು ಸೊ ಇದನ್ನೆಲ್ಲ ಕಟ್ಟೋದು ಆನ್ಲೈನ್ ಮುಖಾಂತರ ಕಟ್ಟಬೇಕಾಗಿರೋದ್ರಿಂದ ಕಡ್ಡಾಯವಾಗಿ ವಿದ್ಯಾರ್ಥಿ ಅಂತಂದ್ರೆ ಆನ್ಲೈನ್ ನಲ್ಲಿ ಖಜಾನೆ 2 ಮುಖಾಂತರ ಭರ್ತಿ ಮಾಡಬೇಕಂತ ಎಲ್ಲ ಆದೇಶನ ಕೂಡ ಹೊರಡಿಸಿರೋದ್ರಿಂದ ಖಜಾನೆ 2 ಗೆ ಇಲ್ಲಿ ಬರಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಪರ್ಟಿಕ್ಯುಲರ್ ಅಲ್ಲಿ ನಾನು ಹೇಳ್ತೀನಿ ಸೊ K2 ಅಂತ ಕರೀತೀವಿ ಖಜಾನೆ 2 ಚಲನ ಅಂತ ಕರೀತೀವಿ K2 ಅಂತ ಜಸ್ಟ್ ಸಿಂಪ್ಲಿ ನೀವು ಗೂಗಲ್ ನಲ್ಲಿ ಬಂದು ಸರ್ಚ್ ಮಾಡಿದ್ರೆ ಸಾಕು ಖಜಾನೆ 2 ಅಂತ ಕರ್ನಾಟಕ ಬರುತ್ತೆ K2 ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್ K2 ಖಜಾನೆ 2 ಚಲನ್ ಜನರೇಷನ್ ಫಾರ್ K2 ಅಂತ ಬಂದಿದೆ ನೋಡಿ ಇಲ್ಲಿ ಬಂದು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮೊಬೈಲ್ ನಲ್ಲಿ ಇದ್ರೂ ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಭರ್ತಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಖಜಾನೆ 2 ಚಲನ್ ಜನರೇಷನ್ ಅಂತ ಸೊ ಇದನ್ನ ಟಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಚಲನ್ ಸೃಜನ್ ಅಥವಾ ಚಲನ್ ಜನರೇಷನ್ ಅಂತ ಬರುತ್ತೆ ಸೊ ಇಲ್ಲಿ ನೋಡಿ ಡೇಟ್ ಕೂಡ ಬಂದಿರುತ್ತೆ ನಿಮಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಯಾವ ಡೇಟ್ ಇದೆ ಅದನ್ನು ಕೂಡ ಇಲ್ಲಿ ಕಾಣ್ತಾ ಇದೆ ನಿಮಗೆ ಮತ್ತು ಅದರ ಜೊತೆಗೆ ನಿಮ್ಮ ಹೆಸರನ್ನು ಕೂಡ ಇಲ್ಲಿ ಭರ್ತಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಜಸ್ಟ್ ಒಂದು ಎಕ್ಸಾಂಪಲ್ ನಾನು ತೋರಿಸ್ಕೊಡ್ತೀನಿ ಸೊ ಯಾವ ಥರ ಭರ್ತಿ ಮಾಡೋದು ಏನು ಅಂತ ಸೊ ಇಲ್ಲಿ ನಿಮಗೆ ಕಾಣ್ತಾ ನೋಡಿ ಒಂದು ಎಕ್ಸಾಂಪಲ್ ನಾನೀಗ XYZ ವಿದ್ಯಾರ್ಥಿ ಅನ್ಕೊಳ್ಳಿ ಅವರ ಮಧ್ಯದ ಹೆಸರು ಏನಾದರೂ ಸಪೋಸ್ ಈಗಿತ್ತಪ್ಪ ಅಂದರೆ SWO ಅನ್ಕೊಳ್ಳಿ ಒಂದು ವಿದ್ಯಾರ್ಥಿ ತೋರಿಸ್ತಾ ಇದ್ದೀನಿ ಮತ್ತು ಅದ್ರ ಜೊತೆ ಕೊನೆಯ ಅವರ ಹೆಸರು ಏನಾದರೂ ಇತ್ತಂದರೆ ಫಾರ್ ಎಕ್ಸಾಂಪಲ್ ಈ ಥರ ಇತ್ತಂದರೆ ಅದು ಕೊನೆಯ ಹೆಸರು ಅಂದರೆ ಅವರ ಅಡ್ರೆಸ್ನ ಭರ್ತಿ ಮಾಡಿದ ಮೇಲೆ ಅವರ ಇಮೇಲ್ ಐ ಡಿನ ಕೂಡ ಭರ್ತಿ ಮಾಡಬೇಕಾಗುತ್ತೆ ಸೊ ವಿದ್ಯಾರ್ಥಿಗಳು ಇಮೇಲ್ ಐ ಡಿನ ಸಪೋಸ್ ನಾನು XYZ ಅಂತ ಹೊಡಿತೀನಿ XYZ@gmail.com ನಿಮ್ದು ಏನು ಜಿಮೇಲ್ ಐ ಡಿ ಇದೆಯಲ್ಲ ಸೊ ಅದನ್ನು ನೀವು ಭರ್ತಿ ಮಾಡಬೇಕಾಗುತ್ತೆ ಇಮೇಲ್ ಐ ಡಿನ ಮತ್ತು ಅದಾದಮೇಲೆ ಅವರ ನಿಮ್ಮ ಆ ವಿಳಾಸ ಯಾವುದಿದೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ಊರಲ್ಲಿದ್ರೆ ಯಾವುದಿದ್ರೆ ಅದನ್ನು ನಾನು ಕೂಡ ಭರ್ತಿ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಜಮಖಂಡಿ ಅಂತಿದ್ರೆ ಜಮಖಂಡಿ ಓಕೆನಾ ಸೊ ಅದಾದಮೇಲೆ ನೀವು ಜಮಖಂಡಿ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಆ ವಿದ್ಯಾರ್ಥಿ ಮೊಬೈಲ್ ನಂಬರ್ನ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಸೊ ಮೊಬೈಲ್ ನಂಬರ್ನಲ್ಲಿ ಸಪೋಸ್ ಈಗ 1234 ಯಾವುದೋ ಒಂದು ಮೊಬೈಲ್ ನಂಬರ್ ಇತ್ತಪ್ಪ ಅಂದರೆ ನೀವು ಸೊ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ನೀವು ಸೊ ನಿಮ್ಮ ಮೊಬೈಲ್ ನಂಬರ್ನ ಕೂಡ ಇಲ್ಲಿ ಕಡ್ಡಾಯವಾಗಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಯಾವ ಕ್ಯಾಟಗರಿ ಸೇರಿದೆ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಗೌರ್ಮೆಂಟು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇಲ್ಲಿ ಬಂದು ನೀವು ಗೌರ್ಮೆಂಟ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಡಿಸ್ಟ್ರಿಕ್ ಯಾವ್ದು ಬರುತ್ತೆ ಯಾವ ಊರಲ್ಲಿ ಓದ್ತಾ ಇದ್ದೀರಾ ಅದ್ರ ವೆರಿ ಇಂಪಾರ್ಟೆಂಟ್ ಈಗ ನಿಮ್ಮ ಕಾಲೇಜ್ ಯಾವ ಊರಲ್ಲಿದೆ ಆ ಊರಿನ ಜಿಲ್ಲೆ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ 31 ಜಿಲ್ಲೆಗಳು ಕೂಡ ಇದ್ದಾವೆ ಸೊ ನಿಮ್ಮ ಜಿಲ್ಲೆ ಯಾವ್ದು ಬರುತ್ತೆ ಆ ಜಿಲ್ಲೆಯನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಬಾಗಲಕೋಟೆ ಬರ್ತಾಯಿದ್ರೆ ಬಾಗಲಕೋಟೆ ನಿಮ್ದು ಯಾವ ಜಿಲ್ಲೆಯಲ್ಲಿ ಬರ್ತಾ ಇರತಕ್ಕಂಥ ಕಾಲೇಜ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಯಾವ್ದು ಬರುತ್ತೆ ಅಂತ ಇಲ್ಲಿ ಇರುತ್ತೆ ಸೊ ಇಲ್ಲಿ ಜಸ್ಟ್ ನೀವು ಏನು ಮಾಡಬೇಕು TEC ಅಂತ ಟೈಪ್ ಮಾಡ್ಕೊಳ್ಳಿ ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಬರ್ತೀನಿ ನೋಡಿ ಯಾಕಂದ್ರೆ ಇಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಗಳು ಬರ್ತವೆ ಸೊ ಹಾಗೆ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಎಜುಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ DDO ಕಚೇರಿ ಅಂತ ಬರುತ್ತೆ ಸೊ DDO ಕಚೇರಿ ಅಂದ ತಕ್ಷಣ ಇಲ್ಲಿ ನೋಡಿ DDO ಆಫೀಸ್ ಯಾವ್ದು ಬರುತ್ತೆ ಅನ್ನೋದು ಕೂಡ ಬರುತ್ತೆ ಸೊ ಇಲ್ಲಿ ನೋಡಿ ಅಂದರೆ ಅವರ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬಾಗಲಕೋಟ್ನಲ್ಲಿ ಯಾವ ಯಾವ ಕಾಲೇಜುಗಳಿದ್ದಾವೆ ಸೊ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಎಜುಕೇಷನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಸೊ ಫಾರ್ ಎಕ್ಸಾಂಪಲ್ ಮುಧೋಳ ಇದ್ರೆ ಮುಧೋಳು ಬೀಳಿಗೆ ಇದ್ರೆ ಬೀಳಿ ಅಂದರೆ ಆ ಬರ್ತಕ್ಕಂಥ ಕಾಲೇಜುಗಳು ಯಾವ್ಯಾವಿದ್ದಾವೆ ಅವರ ಅಂಡರ್ನಲ್ಲಿ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಎಜುಕೇಷನ್ ಆ ಜಿಲ್ಲೆಯಲ್ಲಿ ಸೊ ಅದರ ನಿಮ್ಗೆ ಯಾವ ಕಾಲೇಜ್ ಹೆಸರುಗಳು ಬರ್ತವೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅವರ DDO ಕೋಡ್ ಆಟೋಮೆಟಿಕ್ ಜನರೇಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಉದ್ದೇಶಕ್ಕೋಸ್ಕರ ನೀವು ಇಲ್ಲಿದ್ರೆ ಚಲನ
ಜನರೇಟ್ ಮಾಡ್ತಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಬೋರ್ಡ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್ ಫೀಸ್ ಅಂತ ಡೈರೆಕ್ಟ್ ಆಗಿ ಹೋಗಬೇಕಾಗುತ್ತೆ ನೀವು ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಎಕ್ಸಾಮಿನೇಷನ್ ಫೀಸ್ ಅಂತ ಡೈರೆಕ್ಟ್ ಆಗಿ ತಗೋಬಹುದು. ಸೊ ಅದಾದ್ಮೇಲೆ ಅದು ಆಟೋಮೆಟಿಕ್ ಹೆಡ್ ಅಕೌಂಟ್ ಕೂಡ ಬರುತ್ತೆ. ಇಲ್ಲಿ ನೋಡಿ ಕಾಣ್ತದೆ ಆಟೋಮೆಟಿಕ್ ಬರುತ್ತೆ, ನೀವೇನು ಅದನ್ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಅದರ ಸಬ್ ಪರ್ಪಸ್ ನೇಮ್ ಏನು ಅಂತ, ಎಕ್ಸಾಮಿನೇಷನ್ ಫೀಲ್ಡ್ ಯಾವ್ಯಾವ ಬರ್ತವೆ ಇಲ್ಲಿ ನೋಡಿ ನಿಮ್ಗೆ ತೋರಿಸ್ಕೊಡ್ತಾರೆ. ರಿವ್ಯಾಲ್ಯೂಷನ್ ಫೀಸ್ ಇದೆಯಾ, ಅಥವಾ ಮಾರ್ಕ್ಸ್ ಕಾರ್ಡ್ ಫೀ ಇದೆ, ಡೂಪ್ಲಿಕೇಟ್ ಎಕ್ಸಾಮ್ ಫೀಸ್ ಇದೆ, ಅಥವಾ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಎಕ್ಸಾಮ್ ಬ್ಯಾಕ್ಲಾಗ್ ಇದಾವೆ, ಅದರ ರೆಗ್ಯುಲರ್ ಎಕ್ಸಾಮ್ ಫೀಸ್ ಇದೆಯಾ. ಸೊ ಅದನ್ನೆಲ್ಲ ನೋಡಿ ಅಂದ್ರೆ ನೀವು ಮುಂಚೆನೇ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸಪೋಸ್ ರಿವ್ಯಾಲ್ಯೂಷನ್ ಫೀಸ್ ಇದೆ, ರಿವ್ಯಾಲ್ಯೂಷನ್ ಫೀಸ್ ಅಂತ ತಗೋಬೇಕು. ಇಲ್ಲ ಕಾಮನ್ ಆಗಿ ಜನರಲ್ ಆಗಿ ಎಕ್ಸಾಮ್ ಫೀಸ್ ಅಂತ ತಗೊಂಡ್ಬಿಡಿ, ನಿಮಗೆ ಕಾಮನ್ ಆಗಿ ಅವ್ರು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಎಕ್ಸಾಮ್ ಫೀಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸೊ ಎಲ್ಲದಕ್ಕೂ ನಡೆಯುತ್ತೆ. ರಿವ್ಯಾಲ್ಯೂಷನ್ ಇರ್ಬೋದು, ರೆಗ್ಯುಲರ್ ಎಕ್ಸಾಮ್ ಫೀಸ್ ಇರ್ಬೋದು, ಯಾವುದು ಕೂಡ. ಸೊ ಇಲ್ಲಿ ನೀವು ಎಲ್ಲ ಯಾವುದೇ ಒಂಥರದಂತ ಇಲ್ಲಿ ಆಪ್ಷನ್ಸ್ಗಳು ಇರ್ತವೆ. ಸೊ ನೀವು ಎಕ್ಸಾಮ್ ಫೀಸ್ ಕಟ್ಟೋದ್ರೆ ಎಕ್ಸಾಮ್ ಫೀಸ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಎಷ್ಟು ಫೀಸ್ ಇದೆಯಲ್ಲ ನಾ ಹೇಳಿದ್ನಲ್ಲೇ ನಿಮ್ಮ ಬ್ಯಾಕ್ಲಾಗ್ ಮೇಲೆ ಡಿಪೆಂಡ್ ಆಗುತ್ತೆ. ರೆಗ್ಯುಲರ್ ಇದ್ರೆ 350 ರೂಪಾಯಿ, ಒಂದು ಸಬ್ಜೆಕ್ಟ್ ಬ್ಯಾಕ್ ಇದ್ರೆ 350 ಪ್ಲಸ್ 250, ಟೋಟಲ್ ಎಷ್ಟಾಯ್ತು ನಿಮಗೆ ನೋಡಿ 600 ರೂಪಾಯಿ ಆಯಿತು. ಸೊ ಅದೇ ನಿಮಗೆ ಎರಡಕ್ಕಿಂತ ಜಾಸ್ತಿ ಬ್ಯಾಕ್ಲಾಗ್ ಇತ್ತಪ್ಪ ಅಂದರೆ 700 ರೂಪಾಯಿ ಆಗುತ್ತೆ. ಸೊ ಆ ಥರ ನೀವು ಅಂದರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅನ್ನೋದನ್ನ ಸರಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನೋಡಿ ಫ್ರೆಂಡ್ಸ್. ಆಮೇಲೆ ನಿಮಗೆ ಲೇಟ್ ಫೀಸ್ ಏನಾದರೂ ಅಂದರೆ ಪೆನಾಲ್ಟಿ ಗೆನಾಲ್ಟಿ ಏನಾದರೂ 50 ರೂಪಾಯಿ ಲೇಟ್ ಆಗಿದ್ದಕ್ಕೆ ಆಗಿದ್ದರೆ ಅದನ್ನು ಕೂಡ ಆ್ಯಡ್ ಮಾಡಿ ನೀವು ಅಮೌಂಟ್ನ ಕಟ್ಟಬೇಕಾಗುತ್ತೆ ಇಲ್ಲಿ. ಸೊ ಹಾಗಾಗಿ ನಾ ಜಸ್ಟ್ ಈಗ ರೆಗ್ಯುಲರ್ ಎಕ್ಸಾಮ್ ಇದ್ದರೆ 350 ರೂಪಾಯಿ ಅಂತ ತಗೋತಾ ಇದ್ದೀರಿ, 350 ರೂಪಾಯಿ. ಅದಾದ ನಂತರ ಸೇರಿಸು ಅಂತ ಕೊಡಬೇಕಾಗುತ್ತೆ. ಸೇರಿಸು ಅಂತ ಕೊಟ್ಟ ತಕ್ಷಣ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲಾನು ಕೂಡ ಆ್ಯಡ್ ಆಗಿರುತ್ತೆ. ಸೊ ಇಲ್ಲಿ ತೋರಿಸ್ತಾ ಇರೋಣ. ಸೊ ಅದಾದಮೇಲೆ ಆ್ಯಡ್ ಆದಮೇಲೆ ಇಲ್ಲಿ ಕಾಣ್ತಾ ನೋಡಿ, ಸೊ ಎಲ್ಲಾನು ಕೂಡ ಆ್ಯಡ್ ಆಗುತ್ತೆ ಇಲ್ಲಿ. ಸೊ ಅದಾದಮೇಲೆ ಆ್ಯಡ್ ಆದಮೇಲೆ ಸೊ ಆಟೋಮೆಟಿಕ್ಲಿ ನೀವು ಖಜಾನೆ ಟ್ರಿಜರಿ ಅಥವಾ ಇದ್ರ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ, ನೀವು ಎಡಿಟ್ ಮಾಡೋದ್ರೆ ತಿದ್ದುಪಡಿ ಇದ್ರೆ ಏನಾದರೂ ಇದರಲ್ಲಿ ಮೇಲುಗಡೆ ಏನಾದರೂ ಚೇಂಜಸ್ಗಳು ಮಾಡೋದಿತ್ತಂದ್ರೆ ಇದರಲ್ಲಿ, ಸೊ ಇಲ್ಲಿ ತಿದ್ದುಪಡಿ ಅಂತದ್ದು ಇಲ್ಲಿ ಎಡಿಟ್ ಕೂಡ ಮಾಡ್ಕೋಬಹುದು. ಇಲ್ಲಿ ಕಾಣ್ತಾ ಇದೆ ಎಡಿಟ್ ಅಂತ ಇದೆ, ಸೊ ಇಲ್ಲಿ ಬಂದು ತಿದ್ದುಪಡಿ ಕೂಡ ಮಾಡ್ಕೋಬಹುದಾಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ನೋಡಿ ಇಲ್ಲಿ ಒಟ್ಟು 350 ರೂಪಾಯಿ ಮೋಡ್ ಆಫ್ ಪೇಮೆಂಟ್ ಯಾವುದಿದೆ ಅನ್ನೋದು, ಅಂದರೆ ಕ್ಯಾಶ್ ಮಾಡ್ತಿರೋ ಅಂದರೆ ಬ್ಯಾಂಕಿಗೆ ಹೋಗಿ ಕಟ್ತಿರೋ, ಅಥವಾ ನಿಮ್ಮ ಡೆಬಿಟ್ ಕಾರ್ಡ್ ಇದೆಯೋ, ಅಥವಾ ಕ್ರೆಡಿಟ್ ಕಾರ್ಡ್ ಇದೆಯೋ, ಅಥವಾ ನೀವು NEFT ನೆಟ್ ಬ್ಯಾಂಕಿಂಗ್ ಮಾಡ್ತಿರೋ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋದು. ಜಸ್ಟ್ ನಾವು ಕ್ಯಾಶ್ ಅಂತ ತೋರಿಸ್ತೀನಿ. ನೆಕ್ಸ್ಟ್ ನೀವು NEFT ಅಥವಾ RTGS ಇದ್ರೆ ಅದನ್ನು ಕೂಡ ಮಾಡ್ಬೋದು, ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಕ್ಯಾಶ್ ಅಂತ ಇತ್ತಂದರೆ ಆಟೋಮೆಟಿಕ್ಲಿ ನೀವೇನು ಮಾಡ್ಬೇಕಂದ್ರೆ ಇದು ಚಲನ್ ಜನರೇಟ್ ಆಗುತ್ತೆ, ಇದನ್ನು ಬ್ಯಾಂಕಿಗೆ ತೊಗೊಂಡೋಗಿ 7 ದಿನದೊಳಗಾಗಿ ಇದನ್ನು ಕೊಡಬೇಕಾಗುತ್ತೆ. ಅವರು ಒಂದು ಅದನ್ನು ಅಮೌಂಟ್ನ ಇಸ್ಕೊಂಡು ನಿಮಗೆ ಕಟ್ಟಿ ವಾಪಸ್ ನಿಮ್ಮ ನಂಬರ್ ಕೂಡ ಕೊಡ್ತಾರೆ, ಒಂದು ಕಾಪಿ ಕೂಡ ಕೊಡ್ತಾರೆ. ಸೊ ಯಾವುದು ಬ್ಯಾಂಕ್ ಅನ್ನೋದು ನೋಡಿ, ಹತ್ತಿರದಲ್ಲಿ ಬೇರ್ತಕ್ಕಂಥ ಬ್ಯಾಂಕ್ ಯಾವುದು, ಕೆನರಾ ಬ್ಯಾಂಕ್ ಇದೆಯೋ, ಸೆಂಟ್ರಲ್ ಬ್ಯಾಂಕ್ ಇದೆಯೋ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯೋ, ಯೂನಿಯನ್ ಬ್ಯಾಂಕ್ ಇದೆ. ಸೊ ಯಾವ ಬ್ಯಾಂಕ್ ನಿಮಗೆ ನಿಯರ್ ಆಗುತ್ತೆ ಆ ಬ್ಯಾಂಕಿಗೆ ಹೋಗಿ ನೀವು ಮಾಡ್ಕೋಬಹುದು. ಇಲ್ಲಿ ಜಸ್ಟ್ ಒಂದು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಸಲ್ಲಿಸು ಅಂತ ಇರ್ತಲ್ಲ, ಇಲ್ಲಿ ಸಲ್ಲಿಸು ಅಂತ ಮಾಡಿದೆ ಅಂದರೆ ಆಟೋಮೆಟಿಕ್ಲಿ ನಿಮ್ಗೆ ಏನು ಬರ್ತಂದ್ರೆ ಸೊ ಚಲನ್ ಕೂಡ ಜನರೇಟ್ ಆಗುತ್ತೆ. ಇಲ್ಲಿ ನೋಡಿ ಜಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು, ಚಲನ್ ಕೂಡ ಜನರೇಟ್ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್. ಹೌದಾ, ಈ ಚಲನ್ ಜನರೇಟ್ ಆಗಿ ಇದನ್ನು ಪ್ರಿಂಟ್ ಔಟ್ ತೊಗೊಂಡು ನಿಮ್ಮ ಹತ್ತಿರದ ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡಿದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಏನು ತೊಗೊಂಡಿದ್ರೆ ಆ ಬ್ಯಾಂಕಿಗೆ ಹೋಗಿ ಸೊ ಇದನ್ನು ಕಾಪಿ ಕೊಟ್ಟರೆ ಸಾಕು ನಿಮಗೆ. ಆಟೋಮೆಟಿಕ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಸೊ ನಿಮ್ಮ ಚಲನ ಭರ್ತಿ ಮಾಡ್ಕೊಂಡು ಇಷ್ಟು ಅಮೌಂಟ್ ಇಸ್ಕೊಂಡು ಭರ್ತಿ ಮಾಡಿ ನಿಮಗೆ ಫಿಲಪ್ ಆಗಿದೆ ಅಂತೇಳಿ ಸೊ ಒಂದು ಸೀಲ್ ಹೊಡೆದು ನಿಮ್ಮ ನಂಬರ್ ಕೂಡ ಚಲನ್ ನಂಬರ್ ಕೂಡ ಕೊಡ್ತಾರೆ. ಸೊ ಸಪೋಸ್ ಅದೇ ನೀವು ಏನಾದರೂ ಈಗ ಆನ್ಲೈನ್ ನಿಮ್ಮ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಇತ್ತಪ್ಪ ಅಂದರೆ ನೆಟ್ ಬ್ಯಾಂಕಿಂಗ್ ಮುಖಾಂತರ ಭರ್ತಿ ಮಾಡ್ತಿರಂದ್ರೆ ಸೊ ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಆಟೋಮೆಟಿಕ್ಲಿ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಇತ್ತಂದರೆ ಅದಕ್ಕೂ ಕೂಡ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ, ಉದ್ದೇಶ ಯಾವುದೇ ಬೋರ್ಡ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್ ಫೀಸು, ದೆನ್ ಅದಾದಮೇಲೆ ನಾ ಹೇಳಿದ್ನಲ್ಲ ಎಕ್ಸಾಮ್ ಫೀಸ್ ಕಟ್ತಾ ಇದ್ದೀವಿ, ಎಷ್ಟು ಅಮೌಂಟ್ ಇದೆ 350 ರೂಪಾಯಿ ಇದೆ. ಸೊ ಅದಾದಮೇಲೆ ಆ್ಯಡ್ ಆಗಿದೆ ನಿಮ್ಮದು, ಟೋಟಲ್ ಎಲ್ಲ ಬಂದಿದೆ. ಸೊ ಇಲ್ಲಿ ನೋಡು ಮೋಡ್ ಆಫ್ ಪೇಮೆಂಟ್ ಕ್ಯಾಶ್ ಅಂತ ಇದೆಯಲ್ಲ, ಸೊ ಇಲ್ಲಿ ಏನಿದೆಯಲ್ಲ ಮೋಡ್ ಆಫ್ ಪೇಮೆಂಟ್ ಕ್ಯಾಶ್ ಇದೆಯಲ್ಲ, ಇದು ತೆಗೆದುಬಿಟ್ಟು ನನಗೆ. ಸೊ NEFT ಅಥವಾ RTGS ಅಂತ ಕೊಟ್ಟರೆ ನಿಮಗೆ ನೆಟ್ ಬ್ಯಾಂಕಿಂಗ್ ಅಥವಾ SBI Pay ಅಂತ ಬರುತ್ತೆ. ಸೊ ಇಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು NEFT ಅಥವಾ ನೆಟ್ ಬ್ಯಾಂಕಿಂಗ್ ಅಂತ. ಸೊ ಆಟೋಮೆಟಿಕ್ಲಿ ನೋಡಿ ನೆಟ್ ಬ್ಯಾಂಕಿಂಗ್ SBI Pay ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲನೂ ಕೂಡ ಇಲ್ಲಿ ಆಟೋಮೆಟಿಕ್ಲಿ ಎಲ್ಲ ಕೂಡ ಬರುತ್ತೆ ನೋಡಿ. ಸಬ್ಮಿಟ್ ಅಂತ ಕೊಡ್ತೀನಿ ನಿಮಗೆ, ಅದಕ್ಕಿಂತ ಮುಂಚೆ ಇಲ್ಲಿ ಟಿಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಸಬ್ಮಿಟ್. ಸೊ ಆಟೋಮೆಟಿಕ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಂತಾರ ಒಂದು ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ಖಚಿತಪಡಿಸು ಅಂತ ಕೊಟ್ಟರೆ ಸಾಕು, SBI ಗೆ ಈ ಪೇಮೆಂಟಿಗೆ ಹೋಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಿಮ್ಮದು ಚಲನ್ ನಂಬರ್ ಕೂಡ ಜನರೇಟ್ ಆಯಿತು. ಸೊ ಈ ಚಲನ್ ನಂಬರ್ನ ಕೂಡ ನೀವು ಬರೆದಿಟ್ಕೋಬೋದು ಅಥವಾ ಪ್ರಿಂಟ್ ಔಟ್ ತೊಗೋಬೋದು. ನೆಕ್ಸ್ಟ್ ಓಕೆ ಅಂತ ಕೊಡಬೇಕಾಗುತ್ತೆ. ಓಕೆ ಅಂತ ಕೊಟ್ಟ ತಕ್ಷಣ ನೀವು ಅಂದರೆ ಅದು SBI Pay ಹೋಗುತ್ತೆ. ಇಲ್ಲಿ ನೋಡಿ ಆಪ್ಷನ್ಸ್ಗಳು ಎಲ್ಲ ಇದ್ದಾವೆ, ಕ್ರೆಡಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗು, ಡೆಬಿಟ್ ಬ್ಯಾಂಕು ಅಥವಾ UPI ಮುಖಾಂತರ ಕೂಡ ಅಮೌಂಟ್ನ ನೀವು ಪೇ ಮಾಡ್ಬೋದು. ನಿಮ್ಮ ಚಲನ್ ನಂಬರ್ ಕೂಡ ಇಲ್ಲಿ ಬಂದಿರುತ್ತೆ. ಇಲ್ಲಿ ನೋಡಿ ಆರ್ಡರ್ ನಂಬರ್ ಅಂತ ಕಾಣ್ತಾ ಇದ್ದೀನಿ, ಈ ಚಲನ್ ನಂಬರು, ಇದನ್ನು ಬರೆದಿಟ್ಕೋಬೋದು. ಸೊ ಅದಾದಮೇಲೆ ನೀವು ಅಮೌಂಟ್ನ ಪೇ ಮಾಡಿದ ಮೇಲೆ ಆಟೋಮೆಟಿಕ್ಲಿ ಜನರೇಟ್ ಆಗುತ್ತೆ. ಸೊ ನಂತರ ಅದನ್ನು ಪ್ರಿಂಟ್ ಔಟ್ ತೊಗೊಂಡು ನಿಮ್ಮ ಕಾಲೇಜ್ನಲ್ಲಿ ಎಕ್ಸಾಮ್ ಫೀಸ್ ಫಾರ್ಮ್ ಏನು ತುಂಬಿರ್ತಾರೆ ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡಿ ಸಬ್ಮಿಟ್.
ಸಬ್ಮಿಟ್ ಮಾಡ್ಬೋದು. ಸೊ ಇದು ಯಾವ ಥರ ಜನರೇಟ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ತೊಂದರೆನ ಅನುಭವಿಸ್ತಾ ಇರ್ತಾರೆ, ಮನೆಯಲ್ಲಿ ಕೂತ್ಕೊಂಡು ಯಾವ ಥರ ಮಾಡಬೇಕಂತ. ಸೊ ಹಾಗಾಗಿ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.